ಇನ್ನು ಕೇರಳದ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆ ಸಂಪೂರ್ಣ ಸ್ಥಗಿತವಾಗಿದೆ, ಸಂಪೂರ್ಣ ಬಂದ್ ಆಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಕಾಸರಗೋಡಿನ ನೀಲೇಶ್ವರದಲ್ಲಿ ಬಿಜೆಪಿ ಕಚೇರಿಯ ಮೇಲೆ ಸಿಪಿಎಂ ಕಾರ್ಯಕರ್ತರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಜೊತೆಗೆ ಕಚೇರಿಯಲ್ಲಿ ಇದ್ದಂತಹ 10,000 ರೂಪಾಯಿ ಹಣವನ್ನ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಕಾಸರಗೋಡಿನ ನೀಲೇಶ್ವರದಲ್ಲಿ ಬಿಜೆಪಿ ಕಚೇರಿಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಇವರೆಲ್ಲರೂ ಕೂಡ ಸಿಪಿಎಂ ಕಾರ್ಯಕರ್ತರು ಅನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಕೇರಳದ ಕಾಸರಗೋಡು ಮತ್ತು ಕಣ್ಣೂರು ಎರಡೂ ಜಿಲ್ಲೆಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಶಬರಿಮಲೆಗೆ ಮಹಿಳೆಯರಿಬ್ಬರ ಪ್ರವೇಶದ ಹಿನ್ನೆಲೆಯಲ್ಲಿ ಇಡೀ ಕೇರಳ ಹೊತ್ತಿ ಉರಿತಾ ಇದೆ. ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬಂದ್ ನಡೆಸಲಾಗ್ತಾ ಇದೆ. ಬಂದ್ಗೆ ಕೆಲವು ಕಡೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಿಂಸಾರೂಪವನ್ನು ತಾಳ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ. ಕಾಸರಗೋಡು ಜಿಲ್ಲೆಯ ನೀಲೇಶ್ವರದಲ್ಲಿ ಬಿಜೆಪಿ ಕಚೇರಿಯ ಮೇಲೆ ಸಿಪಿಎಂ ಕಾರ್ಯಕರ್ತರು ಕಲ್ಲು ದಾಳಿಯನ್ನು ನಡೆಸಿ 10,000 ರೂಪಾಯಿ ದುಡ್ಡನ್ನು ದೋಚಿಕೊಂಡು ಹೋಗಿದ್ದಾರೆ. ಅಂಥವರನ್ನು ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಾ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಸುಖ್ಪಾಲ್ ಪೊಳಲಿ ಅವರಿಂದ. ಸುಖ್ಪಾಲ್, ಸೊ ಬೆಳಗ್ಗೆ 8 ಗಂಟೆಯ ನಂತರ ಇಲ್ಲಿಯ ತನಕ ಏನೇನು ಘಟನೆಗಳು ನಡೀತು ಈಗ ಕೇರಳದಲ್ಲಿ? ಅರವಿಂದ್, 8 ಗಂಟೆ ಬಳಿಕ ಕೆಲವು ಕಡೆಗಳಲ್ಲಿ ಕಲ್ಲು ತೂರಾಟ ಮಾಡುವಂತದ್ದು, ರಸ್ತೆಗಳಿಗೆ ಟೈರ್ಗಳನ್ನ ಅಡ್ಡ ಹಾಕಿ ಸಂಚಾರವನ್ನ ಸ್ಥಗಿತ ಮಾಡುವಂತದ್ದು, ಇದನ್ನೆಲ್ಲ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಕಚೇರಿಗೆ ಕಲ್ಲು ತೂರಾಟ ಮಾಡಿರುವಂತದ್ದು ಸಹ ಕಾಸರಗೋಡಿನ ನೀಲೇಶ್ವರದಲ್ಲಿ ನಡೆದಿರುವಂತದ್ದು. ಅಲ್ಲಿ ಕಲ್ಲೆಸೆದು ಅಲ್ಲಿನ ಪೀಠೋಪಕರಣ ಮತ್ತೆ ಹಿರಿಯ ನಾಯಕರುಗಳ ಫೋಟೋಗಳಿಗೆ ಹಾನಿಯನ್ನು ಉಂಟು ಮಾಡಿರುವಂತದ್ದು, ಜೊತೆಗೆ ಕಚೇರಿಯಲ್ಲಿ ಇದ್ದಂತಹ 10,000 ರೂಪಾಯಿಯನ್ನು ಸಹ ಲೂಟಿ ಮಾಡಿದರೆ, ಇದು ನೇರವಾಗಿ ಸಿಪಿಎಂ ಕಾರ್ಯಕರ್ತರೇ ಬಂದು ಹಲ್ಲೆ ಮಾಡಿರುವಂತದ್ದು, ದಾಳಿ ಮಾಡಿರುವಂತದ್ದು ಅನ್ನುವಂಥದ್ದನ್ನು ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಹೇಳ್ಕೊಂಡಿರುವಂತದ್ದು. ಈಗ ಸುಮಾರು 10:30 ನಂತರ ಕಾಸರಗೋಡಿನ ಜಿಲ್ಲಾ ಬಿಜೆಪಿಯ ವತಿಯಿಂದ ಕಾಸರಗೋಡು ಪೇಟೆಯಾದ್ಯಂತ ಬೃಹತ್ ಮಟ್ಟದ ಒಂದು ಮೆರವಣಿಗೆ ನಡೆಯಲಿದೆ. ಈ ಒಂದು ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಮಾಡಿದ್ದನ್ನ ವಿರೋಧಿಸಿ ಮಾಡ್ತಾ ಇರುವಂತದ್ದು, ಜೊತೆಗೆ ಸಂಘ ಪರಿವಾರ ಕೊಟ್ಟಿರುವಂತಹ ಕರೆಗೆ ಸಂಪೂರ್ಣವಾದಂತ ಬೆಂಬಲ ದೊರಕಿರುವಂತದ್ದು, ಕಾಸರಗೋಡು ಕಣ್ಣೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಬಂದ್ಗಳಾಗಿರುವಂತದ್ದು, ಅದರಲ್ಲೂ ಕೆಲವೊಂದು ಕಡೆ ಸಿಪಿಎಂ ಬಲಶಾಲಿ ಆಗಿರುವಂತಹ ಪ್ರದೇಶಗಳು ಏನಿದೆ ಅಲ್ಲಿ ಮಾತ್ರ ಸ್ವಲ್ಪ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂತದ್ದು. ಸುಖಪಾಲ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.